ಈ ಮನ್ಮಾನೇನೂ ಅದೇ ಹೇಳಿದ್ರು. ರೀತಿ, ಅದೇ ರೀತಿ ಎಂಇಎ ಶಾಸಕರು ನಮ್ಮ ವಿಧಾನಸೌಧದಲ್ಲಿ ಮುಂಡಾಸ್ಗಳನ್ನ ಕಟ್ಕೊಂಡು ನಮ್ಮ ಸರ್ಕಾರದ ಶವಯಾತ್ರೆ, ಇನ್ನೊಬ್ಬಗಿದ್ರೆ ನಾವು ನಮ್ಮ ಸರ್ಕಾರದ ಶವಯಾತ್ರೆ ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಈ ನೆಲದಲ್ಲಿ ಉಂಡು ಈ ನೆಲದಲ್ಲಿ ತಿಂದಂತ ಒಬ್ಬ ಮೇಯರ್ ಆದಂತ ವಿಜಯ್ ಮೋರೆ ಬೆಳಗಾವಿ ಪ್ರದೇಶಗಳನ್ನ ಮಹಾರಾಷ್ಟ್ರಕ್ಕೆ ಸೇರಿಸಿ ಅಂತೇಳಿ ಹೇಳಿಕೆಯನ್ನ ಕೊಟ್ಟು ಅವರಿಗೆ ಮಸಿ ಬಳಿಯೋದ್ರ ಮುಖಾಂತರ ನಾವು ಜೈಲಿಗೆ ಹೋಗಿ 14 ದಿನ ಜೈಲಲ್ಲಿದ್ದು ಕರೆಕ್ಟ್ ನಾವು ಮರಾಠಿಗರ ವಿರುದ್ಧ ನಮ್ಮ ಸಾಹಸ ನಮ್ಮ ಕನ್ನಡಿಗರ ಶೌರ್ಯವನ್ನು ದೆಹಲಿ ಮಟ್ಟದಲ್ಲಿ ತೋರಿಸ್ಕೊಟ್ಟಿದೀವಿ. ಆದ್ರಿಂದ ಈ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಒಂದು ಜಾತಿಯನ್ನ ಇಟ್ಕೊಂಡು ವಿಷ ಬೀಜ ಬಿತ್ತುವಂತ ಕೆಲಸವನ್ನು ನಾವೆಲ್ಲ ಕನ್ನಡಿಗರು, ಕನ್ನಡಿಗರಲ್ಲಿ ತುಂಬಾ ಜನ ಬಡವರಿದ್ದಾರೆ, ಮರಾಠ ಒಂದು ಭಾಷೆ ಜನಾಂಗ ಇದ್ದಾರೆ, 32 ರೀತಿಯ ಜನಾಂಗ ಇದ್ದಾರೆ, ಅದರಲ್ಲಿ ಯಾರು ಬಡವರಿದ್ದಾರೆ ಅವ್ರಿಗೆ ಮಾಡಿ ಯಾಕೆ ಭಾಷೆ ಮೇಲೆ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಬಟ್ ಈ ಹೋರಾಟಕ್ಕೆ ನಾವು ಸಾಥ್ ಕೊಡ್ತೀವಿ, ಆದ್ರೆ ನಾವು ಫೀಲ್ಡ್ ಇಳಿಯೋದಿಲ್ಲ ಅಂತಾನ ಸರ್ ನಿಮ್ಮ ಮೆಸೇಜು? ಇಲ್ಲ ಇಲ್ಲ, ನಾಳೆ ನಾವು ಈ ಹೋರಾಟವನ್ನ ಮಾಡ್ತಾ ಇದೀವಿ, ಧರಣಿ ಸತ್ಯಾಗ್ರಹವನ್ನ ಮಾಡೋದ್ರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಕೊಡುವಂತ ಕೆಲಸ ಮಾಡ್ತಾ ಇದೀವಿ, ಗಡಿಯನ್ನ ಬಂದ್ ಮಾಡುವಂತ ಕೆಲಸ ಅಲ್ಲ, ಮಾಡ್ತಾ ಇದೀವಿ. ನಿಮ್ಮ ಇಂಟೆನ್ಷನ್ ಆಗಿತ್ತು ಬಂದ್ ಮಾಡೋದು ಬೇಡ ಬಟ್ ಹೋರಾಟ ಇರಬೇಕು ಅಂತ. ಹೋರಾಟ ಮಾಡ್ಲೇಬೇಕಲ್ಲ ಸರ್, ನಮ್ಮ ಕನ್ನಡಿಗರ ಒಗ್ಗಟ್ಟು, ನಾವು ಕನ್ನಡ ಹೋರಾಟಗಾರರೆಲ್ಲ ಬಟ್ ಬಂದ್ ಬೇಕಾಗಿಲ್ಲ. ಒಂದು 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 ಆಲೋಚನೆ ನಿಮ್ಮದು ಬಂದ್ ಬಗ್ಗೆ ನಮ್ಮ ಕನ್ನಡದ ಜನತೆ ಇವತ್ತು ಬಂದ್, ಇವತ್ತು ಕನ್ನಡಿಗರೆಲ್ಲ ಒಂದಾಗ್ತಾ ಇದಾರೆ, ಒಂದಾಗ್ತಾ ಇದಾರೆ. ಅವರು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡ್ತಾ ಇದಾರೆ, ಯಾರು ಬಂದ್ ಮಾಡ್ಸಕ್ ಹೋಗ್ತಾ ಇಲ್ಲ, ಹೋಟ್ಲುಗಳಿಗೋ ಅಂಗಡಿಗಳಿಗೋ ಬಂದ್ ಮಾಡ್ಸಕ್ ಹೋಗ್ತಾ ಇಲ್ಲ, ಕನ್ನಡಿಗರೇ ಎದ್ದೇಳ್ತಾ ಇದಾರೆ ಇದ ಈ ವ್ಯವಸ್ಥೆ ವಿರುದ್ಧ. ಆ ರೀತಿ ಪರಿಸ್ಥಿತಿ ಉಂಟಾಗಿದೆ ಇವತ್ತು. ರಾಘವೇಂದ್ರ ಅಣಿಗೇರಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ ಅವರೇ, ನಾಳೆ ಈ ಬಂದ್ ಹೇಗಿರುತ್ತೆ? ಈ ಬಂದನ್ನು ಸ್ವಾಮಿ ವಿವೇಕಾನಂದ ಸೇನೆ ಸಂಪೂರ್ಣವಾಗಿ ವಿರೋಧ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಬಂದ್ಗೆ ನಾವು ಬೆಂಬಲ ಕೊಡೋದಿಲ್ಲ. ಯಾಕಂದ್ರೆ 10 ಲಕ್ಷಕ್ಕೂ ಅಧಿಕ ಅಪ್ಪಟ ಕನ್ನಡ ಪ್ರೇಮಿ ಮರಾಠಿಗರಿಗೆ ಈ ಒಂದು ನಿಗಮವನ್ನು ರಾಜ್ಯ ಸರ್ಕಾರ ಮಾಡಿದೆ, ಅದನ್ನು ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಎರಡನೇದಾಗಿ, ಕರೋನಾ ಸಂಕಷ್ಟದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ವಿಜಯಪುರದಲ್ಲಿ ಬಂದು ನೋಡಕ್ಕೆ ನಾನು ಹೇಳ್ತಾ ಇದ್ದೀನಿ, ವಾಟಾಳ್ ನಾಗರಾಜ್ ಅವರಿಗೆ, ಸಾರಾ ಗೋವಿಂದ್ ಅವರಿಗೆ, ಯಾರೀ ಬಂದಿಗೆ ಕರೆ ಕೊಟ್ಟಿದಾರಲ್ಲ, ಅವ್ರು ಒಂದು ಬಾರಿ ಬಂದು ಬಡ ಜನತೆಯ ಕಣ್ಣೀರು ಒರೆಸುವಂತ ಕೆಲಸ ಮಾಡ್ರಿ. ದಿನನಿತ್ಯ ಅವರು ದುಡಿದೇ ಹೋದ್ರೆ ಅವ್ರು ಹೊಟ್ಟೆ ತುಂಬಂಗಿಲ್ಲ, ಟಾಂಗಾ ಓಡಿಸ್ತಾರೆ, ಸೈಕಲ್ ರಿಕ್ಷಾ ಓಡಿಸ್ತಾರೆ, ಆಟೋ ಓಡಿಸ್ತಾರೆ, ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾರೆ, ತಲೆ ಮೇಲೆ ಬುಟ್ಟೆ ಇಟ್ಕೊಂಡು ಹಣ್ಣ ತರಕಾರಿ ಹೂಗಳನ್ನು ಮಾರ್ತಾರೆ. ಅವ್ರಿಗೆ ಬಂದ್ ಕರೆ ಕೊಡೋದ್ರಿಂದ ಎಷ್ಟು ತೊಂದರೆ ಇದೆ ಅನ್ನೋದು ಏನಾದರೂ ಸ್ವಲ್ಪ ಕಿಂಚಿತ್ ಕಾಳಜಿ ಆದರೂ ಈ ನಾಯಕರುಗಳಿಗೆ ಇದೆಯಾ ಅನ್ನೋ ಮಾತನ್ನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಐ ತಿಂಕ್ ಇದಕ್ಕೆ ಬೆಸ್ಟ್ ಅಂದ್ರೆ ಮುಖ್ಯಮಂತ್ರಿ ಚಂದ್ರ ಉತ್ತರ ಕೊಡ್ತಾರೆ ಅಂತ ಅನ್ಸುತ್ತೆ ನನಗೆ. ಸರ್ ಪ್ಲೀಸ್ ಸರ್. ಇಲ್ಲ, ಅವ್ರು ಹೇಳಿದ್ದನ್ನು ನಾನೇನು ವಿರೋಧ ಮಾಡೋದಿಲ್ಲ. ಯಾವುದೇ ಬಂಧುಗಳಲ್ಲಿ ಸಮಸ್ಯೆಗಳು ಉದ್ಭವ ಆಗುತ್ತೆ ಸಾರ್ವಜನಿಕರಲ್ಲಿ, ಆದರೆ ಸಮಸ್ಯೆ ಯಾವ ಜಾಸ್ತಿ ಆಗುತ್ತೆ ಕೊರೋನಾ ಟೈಮ್ ಬೇರೆ, ಕೊರೋನಾ ಟೈಮ್ ಸಮಸ್ಯೆ ಬಂದಿರತಕ್ಕಂಥದ್ದು ಸರ್ಕಾರದ ಅವಿವೇಕತನದ ತೀರ್ಮಾನದಿಂದ ಆ ಸಮಸ್ಯೆ ಇಡೀ ಸಾರ್ವಜನಿಕರಿಗೆ ಮತ್ತು ಭಾವನಾತ್ಮಕವಾಗಿ ಕನ್ನಡಿಗೆ ತೊಂದರೆ ಆಗಿರ್ತಕ್ಕಂಥದ್ದು. ಇದೇ ನಾವು ಗೆಳೆಯರು ಹೇಳಿದಾಗೆ, ಇದೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಲಿ, ಅವರು ಈ ಬಂದನ್ನು ವಾಪಸ್ ತೊಗೊಂಡ್ಬಿಡ್ಲಿ, ಬಂದು ಅಲ್ಲ ಇದನ್ನು ನಿಗಮ ಮಾಡಿರೋದನ್ನ ಆಮೇಲೆ ಯೋಚನೆ ಮಾಡೋಣ. ಆಮೇಲೆ ನಿಗಮ ಮಾಡಿದ್ದು ಒಳ್ಳೆಯದು, ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಒಂದು 10 ಲಕ್ಷ ಕನ್ನಡ